ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವಿವತ್ತು ಶುಂಠಿಯ ಮೇಲೆ ಕಾರ್ಯಕ್ರಮ ಮಾಡಲು ಶ್ರೀ ಎಚ್ ಆರ್ ಸತೀಶ್ ಅವರ ತೋಟಕ್ಕೆ ಬಂದಿದ್ದೇವೆ. ಅದರಲ್ಲೂ ಇವರು ಕಳೆದ 5 ವರ್ಷಗಳಿಂದ ಶುಂಠಿ ಬೆಳೆಯನ್ನು ಬೆಳೀತಿದ್ದಾರಂತೆ. ಅದ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊತ ಬಂದು ಇವರು ದೊಡ್ಡ ಪ್ರಮಾಣದಲ್ಲಿ ಈಗ ಒಂದು ಸ್ವಲ್ಪ ಹಾಕಿದ್ದಾರೆ. ಅವ್ರನ್ನ ಮಾತಾಡಿಸಿ ಯಾವ ರೀತಿ ನಾವು ಇದಕ್ಕೆ ವಾತಾವರಣ ಸೂಕ್ತ, ಯಾವ ರೀತಿ ಕಾಲುವೆಗಳನ್ನು ಮಾಡ್ಕೋಬೇಕು, ಮತ್ತು ಈ ಗಡ್ಡೆಗಳನ್ನು ಎಲ್ಲಿ ಇವ್ರು ತೊಗೊಂಬಂದರು, ಇದನ್ನು ನಾಟಿ ಯಾವ ಅಂತರದಲ್ಲಿ ನಾಟಿ ಮಾಡಬೇಕು, ನರ್ಸರಿ ಹಂತದಿಂದನೇ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮ್ಮ ಫಾರಂ ಟಿ ವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್ ನಾವು ಈ ಕೃಷಿ ಋಷಿ ಅಂತ ನಾವು ಏನಕ್ಕೆ ಹೆಸರು ಇಟ್ಕೊಂಡಿದ್ದೀವಿ ಅಂತ ಸರ್, ಈ ಕೃಷಿಯಲ್ಲಿ ಯಾವ ರೀತಿ ಒಂದು ತಪಸ್ ಮಾಡಿದ್ರೆ ಯಾವ ರೀತಿ ದೇವರು ಒಲಿತಾನೆ, ಅದೇ ರೀತಿ ಒಬ್ಬ ಕೃಷಿಕ ಕೂಡ ಹೊಲದಲ್ಲಿ ತಪಸ್ ಮಾಡಿದ್ರೆ ಅವನಿಗೆ ಒಂದು ಬೆಳೆನೂ ಬರುತ್ತೆ, ಅದೇ ರೀತಿ ಒಂದು ಲಾಭ ಕೂಡ ಬೆಳುತ್ತೆ ಅಂತ ಆ ರೀತಿ ನಾವು ಹೆಸರಿಟ್ಕೊಂಡಿದ್ವಿ ಸರ್. ಅದೇ ರೀತಿ ನಾವಿವತ್ತು ನೀವು ಶುಂಠಿಯಲ್ಲಿ ನಾನಾ ಪ್ರಯೋಗಗಳನ್ನು ಮಾಡಿದಿರಿ ಅಂತ ಗೊತ್ತಾಯ್ತು ಸರ್. ನೀವು ಸ್ವಂತ ಯಾರದೇ ಏನು ವಿಷಯಗಳನ್ನು ಜಾಸ್ತಿ ನೀವೇ ನೋಡಿ ಕಲ್ತಿದ್ದೀರಾ ಅಂತ ಗೊತ್ತಾಯ್ತು ಸರ್. ಅದಕ್ಕೆ ಶುಂಠಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಇವತ್ತು ಬಂದಿದ್ದೀವಿ ಸರ್. ಸರ್ ಮೊದಲನೇದಾಗಿ ಕೇಳೋದಾದರೆ ಸ್ವಲ್ಪ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಹೇಳ್ತೀರಾ ಸರ್? ಕೃಷಿ ಇಲ್ಲನೇ ಇಲ್ಲ ಸರ್. ಫಸ್ಟಿಂದ ಹೇಳಬೇಕು ಅಂದರೆ ನಾವು ಕೂಲಿ ಕೆಲಸನೇ ಮಾಡ್ತಾಯಿದ್ದು. ಹಾಂ ಸರ್. ಕೂಲಿ ಕೆಲಸ ಮಾಡೋದ್ರಿಂದ ಹಿಂಗೆ ಸ್ವಲ್ಪ 1 ಎಕರೆ ಗದ್ದೆ ಇದ್ದು ಅದರಲ್ಲೇ ನಾವು ರೈತರಲ್ವ, ಎಷ್ಟಾದರೂ ಅದನ್ನ ಮಾಡಿದ್ರೆ ಬಿಡಂಗಿಲ್ಲ, ಮಾಡಲೇಬೇಕಿತ್ತು. ಆಮೇಲೆ ನನ್ನ ಮೈಂಡಲ್ಲೇ ಬಂತು ಹಿಂಗೆ ಒಂದ್ಸತಿ, ಈಗೆಲ್ಲ ನಾವು ಇಷ್ಟೇ ಇಟ್ಕೊಂಡು ಬರೀ ಎಲ್ಲ ತೋಟ ಕೆಲಸ ಮಾಡ್ತೀವಿ, ಹೊರಗಡೆ ಮಾಡೋದಕ್ಕಿಂತ ಮನೇದು ಇದೆಯಲ್ಲ, ಮನೆ ಹತ್ರನೂ 1 ಎಕರೆ ಇದೆ, ಇಲ್ಲೂ ಒಂದು ಸ್ವಲ್ಪ 1 ಎಕರೆ ಇದೆಲ್ಲ ಗದ್ದೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗತ್ತಲ್ಲ, ತೋಟ ಮಾಡೋಣ ತೋಟ ಮಾಡಿದ್ವು. ಅದನ್ನೇ ಈಗ 1 ಅರ್ಧ ಎಕರೆ ಫಸ್ಟ್ ಮಾಡಿದ್ವು ತೋಟನ, ಅದರಲ್ಲೇ ಶುಂಠಿ ಹಾಕ್ಬಿಟ್ಟು ಶುಂಠಿ ಒಳಗೆ ಗಿಡ ಹಾಕಿ ಆ ವರ್ಷ ನಮಗೆ ಅಂದರೆ ಶುಂಠಿಲೇ ಲಾಭ ಆಗಲಿಲ್ಲ, ಸಮಪಟ್ಟಿದ್ದು ಮಾಡಿದ ಖರ್ಚು ಬಂತು. ಗಿಡ ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಬಂದು ನೀರು ಗೊಬ್ಬರ ಧರಿ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಮೆಡಿಷನ್ ಮಾಡಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಟ್ರಯಲ್ ಫಸ್ಟಿಗೆ ನೀವು ಟ್ರಯಲ್ ತೊಗೊಂಡ್ರಿ ಸರ್? ಅಂದರೆ ಅದರಲ್ಲಿ ಟ್ರಯಲ್ ತಗೊಂಡು ಅವಾಗ ಹಂಗೆ ಅನಿಸ್ತು ಸರ್ ನನಗೆ, ಇದನ್ನು ಈಗ 1/2 ಎಕರೆಯಲ್ಲಿ ಇಷ್ಟು ನಾನು ಮಾಡಿದಾಗ ಈ ಥರ ಗಿಡ ಬಂದಮೇಲೆ ಇನ್ನು 1/2 ಎಕರೆ ಬಿಟ್ಕೊಬೇಕು. ಅಂದರೆ ಟೋಟಲ್ ಎಷ್ಟು ಎಕರೆ ಇದೆ ಸರ್ ನಿಮ್ಮ ಭೂಮಿ? ನಮಗೊಂದು 2 ಎಕರೆ. 2 ಎಕರೆ ಇದೆ ಸರ್. ಅದರಲ್ಲಿ ಈ ಶುಂಠಿ ಬಿಟ್ಟು ಮತ್ತು ಇನ್ಯಾವುದು ಬೇರೆ ಬೆಳೆಗಳು ಕೂಡ ಇದಾವೆ ಸರ್? ಸರ್ ಶುಂಠಿ ಅಂದರೆ ಕಾಫಿ ಇದೆ, ಅಡಿಕೆ ಇದೆ, ಮೆಣಸಿದೆ, ಎಲ್ಲ ಹಾಕಿ ಬೆಳೆದಿದ್ದೀವಿ. ಓಕೆ ಸರ್. ಅಂದರೆ ಅದು ಅಂತಂತವಾಗಿ ಬರ್ತಾ ಇದೆ, ಅಂತಂತವಾಗಿ ಬರ್ತಾ ಇದೆ. ಇದರ ಈಗ ಶುಂಠಿ ನೀವು ಬೆಳಕ್ಕೆ ಯಾವ ರೀತಿ ಬಂದ್ರಿ ಸರ್? ಶುಂಠಿ ಬೆಳಕ್ಕೆ ಶುಂಠಿ ಬೆಳೆಯೋಕ್ಕೆ ಬರ್ಬೇಕಂದ್ ನಾನು ಬರಲಿಲ್ಲ ಸರ್ ಅದಕ್ಕೆ. ಅದ್ರ ಮಾಹಿತಿ ಅಂದರೆ ಈಗೆಲ್ಲ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ, ಎಲ್ಲ ಹಾಕ್ತಿದ್ರು, 1 ಎಕರೆಗಟ್ಟಲೆ ಮಾಡ್ತಿದ್ರು, ತುಂಬ ವರ್ಷ ಮಾಡ್ತಾನೆ ಇದ್ರು. ಅಂದರೆ ಅದ್ರ ಅನುಭವ ನಮ್ಗೆ ಇರಲಿಲ್ಲ, ನಾನು ಮಾಡಬೇಕಂತೇನು ಮಾಡಲಿಲ್ಲ. ನೋಡೋಣ, ಮೆಣಸಿ ಗಿಡ ಫಸ್ಟ್ 1/2 ಎಕರೆ ಮಾಡಿದ್ವು, ಅವ್ರು ಸ್ವಲ್ಪ ಬೆನಿಫಿಟ್ ಆಯಿತು. ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಮೆಣಸಿ ಗಿಡ ಬಿಟ್ಟು ಶುಂಠಿ ಹಾಕಿದ್ವು. ಅಂದರೆ ಈಗ ಇದು ಇಷ್ಟೆಲ್ಲ ಬೆಳಿಬೇಕಾದ್ರೆ ಸರ್ ನೀವು ಮಾಹಿತಿಯನ್ನು ಎಲ್ಲಿಂದ? ಇಲ್ಲ ಸರ್, ಎಲ್ಲ ಇವತ್ತು ನಾನು ಯಾರ ಹತ್ರ ಮಾಹಿತಿ ಕೇಳಿಲ್ಲ, ಮಾಹಿತಿ ತಗೊಂಡಿಲ್ಲ ಸರ್. ನಾನು ಸ್ವಂತ ಮೈಂಡಿ, ನಾನು ಸ್ವಂತ ಅಂದರೆ ನನ್ನ ಮನಸ್ಸಿಂದ ನಾನು ಮಾಡ್ಕೊಂಡು ಹೋಗ್ತಿರೋದು. ಈಗ ಎಲ್ಲ ಕಡೆ ಮಾಡ್ತಾರಲ್ಲ, ಬಟ್ ಶುಂಠಿ ಹಾಕ್ಬೇಕು, ಆ ಶುಂಠಿ ಒಳಗಡೆಯಿಂದ ಏನು ಕೆಲಸ ಮಾಡ್ತಾರೆ ಅದನ್ನು ನನ್ನ ಮೈಂಡಲ್ಲಿ ತೊಗೊಂಡು ಬೇರೆಯವ್ರು ಮಾಡೋದು ನೋಡ್ಕೊಳ್ಳೋದಷ್ಟೇ, ನಾನು ಇಲ್ಲಿ ಬಂದು ಮಾಡೋದು. ಓಕೆ. ಅಂದರೆ ಬೇರೆಯವ್ರು ನೀವು ಯಾವುದ್ಯಾವುದು ಬೇರೆ ಶುಂಠಿ ಗದ್ದೆಗಳಲ್ಲೆಲ್ಲ ಕೆಲಸ ಮಾಡಿದ್ರೆ ಸರ್ ಮೊದಲು? ಮೊದಲೇನು ಜಾಸ್ತಿ ಮಾಡಿಲ್ಲ ಸರ್. ನಾನು ಮಾಡಿದ್ದೀನಿ ಮಾಡಿಲ್ಲ ಅಂತಲ್ಲ, ಹೋಗ್ತಿದ್ದೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ದು, ಈಗೆಲ್ಲ ಕಡಿಮೆ ಮಾಡಿ ಬಿಟ್ಟಿದ್ದೀನಿ. ಈಗ ನಮ್ಮದೇ ಅನ್ನೋದಿದ್ದಾಗ ನಾವು ನಮ್ಮದೇ ಮಾಡ್ಕೊಂಡು ಹೋಗ್ತಿದ್ದೀವಿ. ಸರ್ ಅದೇ ರೀತಿ ಈಗ ನೀವು 5 ವರ್ಷದಿಂದ ಬೆಳೀತಿದ್ದೀರಾ ಅಂತ ಹೇಳಿದ್ರೆ ಈ ಶುಂಠಿನ, ಅಲ್ಲಿಂದ ಇಲ್ಲಿವರೆಗೂ ಏನೇನು ವ್ಯತ್ಯಾಸಗಳನ್ನು ನೀವು ನೋಡಿದ್ರೆ ಅಥವಾ ಯಾವ್ಯಾವ ತೊಂದರೆಗಳನ್ನು ನೀವು ಅನುಭವಿಸಿದ್ದೀರಾ? ತುಂಬ ಇದೆ ಸರ್. ಸರ್ ಈ ಬೆಳೆ ಬೆಳೆಯೋಕ್ಕಿಂತ ಮುಂಚೆ ಮತ್ತು ಇನ್ಯಾವ ಬೆಳೆ ಬೆಳೀತಿದ್ರು ಸರ್ ಇಲ್ಲಿ? ಸರ್ ನಾವು ಎಲ್ಲ ಇಲ್ಲಿ ಇದಿಷ್ಟೆಲ್ಲ ಮಾಡಿದರೆ ಒಂದು 5 ವರ್ಷದಿಂದ ಅಂದರೆ ಫಸ್ಟ್ ಬೆಳೀತಿದ್ದೆ ಗದ್ದೆ ಸರ್. ಫಸ್ಟು ಗದ್ದೆ, ಬರೀ ಗದ್ದೆ ಮಾತ್ರ ಬೆಳೀತಿದ್ದೆ. ಗದ್ದೆ ಅಂದರೆ ಭತ್ತ? ಭತ್ತ ಮಾತ್ರ ಜಾಸ್ತಿ. ಭತ್ತ ಮಾತ್ರ ಬೆಳೀತಿದ್ದೆ. ಓಕೆ. ಭತ್ತನ ಅಲ್ಲಿ ಭತ್ತದ್ದು ಅವಾಗ ಹೆಂಗಿತ್ತು ಸರ್? ನೀವು ಅದನ್ನ ಬಿಟ್ಟು ಯಾಕೆ ಬಿಟ್ಟು ಇದಕ್ಕೆ ಬರಬೇಕು ಸರ್? ಕಾರಣ ಏನಿಲ್ಲ ಸರ್, ನಮಗೆ 1 ಎಕರೆ ಇದ್ದಿದ್ದು ಗದ್ದೆ, ಅದರಲ್ಲಿ ನಮ್ಮ ತಂದೆಯವರು ಮಾಡ್ತಿದ್ದಾಗ 1 5 ಕ್ವಿಂಟಲ್ 6 ಕ್ವಿಂಟಲ್ ಭತ್ತ ಕುಯ್ಯರು. ಆಮೇಲೆ ಅವರು ಜವಾಬ್ದಾರಿ ಬಿಟ್ಟು ನಾನೇ ತಗೊಂಡೆ. ಓಕೆ. ತೊಗೊಂಡ್ಮೇಲೆ 17-18 ಕ್ವಿಂಟಾಲು ಭತ್ತ ಕುಯ್ಯಕ್ಕೆ ಶುರು ಮಾಡಿದ್ವು. ಆಮೇಲೆ ಗದ್ದೆ ಚೆನ್ನಾಗಿ ಬರೋದು ನಮಗೆ, ಭತ್ತ ಹಾಕೋದ್ರಾಗಿ ಹೂವು ಟೈಮಲ್ಲಿ ನೀರು ಇರ್ತಿರ್ಲಿಲ್ಲ. ಓಕೆ. ಅದಕ್ಕೆ ಸಮಸ್ಯೆ ಈಗ ಅಷ್ಟಲ್ಲಿ 12,000 ಅವಾಗ ಅದು ದೊಡ್ಡದಲ್ಲ ಸರ್, 5-10,000 ಅಂದರೆ ನಮ್ಗೊಂದು ಅವಾಗ ಅದಕ್ಕೆ ಸರಿ ಹೆದರಿಕೆ ಆಗೋದು ಅಂತ ಪರಿಸ್ಥಿತಿ ಅವಾಗಿತ್ತು. ಈಗ ಅದಕ್ಕೇನು ಮಾಡಿದ್ವಿ ನಾವು,
ಆ ಗದ್ದೆಗೆ ಅಷ್ಟು ಖರ್ಚು ಮಾಡ್ತೀವಲ್ಲ ನೋಡೋಣ ನಾನು ಡೆಬಿಟ್ ಅರ್ಧ ಎಕರೆ ಪಟ್ಟು ಶುಂಠಿ ಮಾಡಿದೆ ಶುಂಠಿ ಮಾಡಿದ್ರೆ ಶುಂಠಿ ಮಾಡಿಬಿಟ್ಟು ಗಿಡ ಹಾಕ್ಬಿಟ್ಟೆ ಸರ್ ನೋಡೋಣ ಅಂತ ನೋಡೋಣ ಅದು ಏನಾಗುತ್ತೆ ಅದನ್ನು ಅರ್ಧ ಎಕರೆ ಅನುಭವ ಏನಿದೆ ನನ್ನ ಮೆಂಡಲ್ ಬಂದಿದೆ ಸರ್ ನಾನು ಬೇರೆ ಹತ್ರ ಕೇಳಲಿಲ್ಲ ನಾನು ಸ್ವಂತ ಮೆಂಡಲ್ ಬಂದಿದ್ದು ನೋಡೋಣ ಗಿಡ ಹಾಕೋಣ ಇಷ್ಟೊಂದು ಅದಕ್ಕೊಂದು 20,000 ಖರ್ಚು ಮಾಡ್ತೀವಲ್ಲ ಭತ್ತ ಇಷ್ಟೇ ಬರೋದಲ್ಲ ಇದನ್ನು ಅರ್ಧ ಎಕರೆ ಊಟಕ್ಕೆ ಇಟ್ಕೊಂಡು ಅರ್ಧ ಎಕರೆ ತೋಟ ಮಾಡೋ ಅಂತ ಮಾಡಿದ್ದು ಮಾಡಿದ್ದು ಆದರೆ ಬೆನಿಫಿಟ್ ಗದ್ದೆಗಿಂತ ತೋಟದಲ್ಲಿದೆ ತೋಟದಲ್ಲಿದೆ ಅಂದರೆ 5 ವರ್ಷ ಸಂಪಡಬೇಕು ಅದಕ್ಕೆ ಸರ್ ಈಗ ಒಂದು ಶುಂಠಿ ಬೆಳೆ ಅಂತ ಬಂದಾಗ ಸರ್ ಇದಕ್ಕೆ ಯಾವ ರೀತಿಯ ವಾತಾವರಣ ಸೂಕ್ತ ಅಂತ ಹೇಳ್ತೀರಾ ಸರ್ ಇಲ್ಲ ಸರ್ ಈಗ ಮಾರ್ಚಿ ಟೈಮಲ್ಲಿ ಶುಂಠಿ ಹಾಕಿದರೆ ಮಾರ್ಚಿ 1ರಿಂದ ಏಪ್ರಿಲ್ ಒಳಗಡೆ ಹಾಕ್ಬಿಡ್ಬೇಕು ಹಾಂ ಮಾರ್ಚಿ 31 ಒಳಗಡೆ ಹಾಕ್ಬಿಡಬೇಕು ಅಂದರೆ ಒಂದು ಸ್ವಲ್ಪ ಬೇಸಿಗೆ ಮುಗಿತ ಬಂದಂಗಲ್ಲ ಸರ್ ಬೇಸಿಗೆ ಸೆಂಟ್ರಲ್ಲಿ ಹಾಕ್ಬೇಕು ಸರ್ ಅವಾಗ ಈಟ್ ಇದ್ದಾಗಲೇ ಇದು ಚೆನ್ನಾಗಿ ಬರೋದು ತುಂಬ ಈ ಮೇ ತಿಂಗಳಲ್ಲಿ ಹಾಕಕ್ಕೆ ಹೋದರೆ ಏಪ್ರಿಲ್ ಮಳೆ ಜಾಸ್ತಿ ಆದಾಗ ಶುಂಠಿ ಜಾಸ್ತಿ ಹೊಡ್ಕೊಂಬರಲ್ಲ ಸರ್ ಕೋಲ್ಡ್ ಆಗುತ್ತೆ ಕೋಲ್ಡ್ ಆಗುತ್ತೆ ಅದು ಈಟಲ್ಲಿ ಬರೋಂಥದ್ದು ಹಂಗೆ ಇಲ್ಲಿ ಜಾಸ್ತಿ ಮಳೆ ಬಂದಾಗ ಯಾವುದಾದ್ರೂ ತೊಂದರೆಗಳು ಇದರಲ್ಲಿ ಕಂಡು ಬಂದಿದ್ದಾವೆ ಸರ್ ಸರ್ ನೀರು ಮಳೆ ಜಾಸ್ತಿ ಬಂತು ಅಂದರೆ ಸಿರಂಡಿಲೆಲ್ಲ ನೀರು ನಿಲ್ತು ಅಂದರೆ ಬಿಡಿಸ್ಬಿಡೋಗ್ತಾವೆ ಸರ್ ಅವಾಗಲೇ ಈಗ ನಾವು ತೋಟದಲ್ಲಿ ಹೇಗೆ ಮಾಡ್ತೀವಿ ಅಡಿಕೆ ಎಲ್ಲ ನಿಲ್ಲಿ ಕಾಫಿ ನಿಲ್ಲಿ ಗದ್ದೆ ತೋಟದಲ್ಲಿ ಶೀತ ಆಗುತ್ತೆ ಕೌಲಿ ಎಳೆದು ಬಿಸಾಕ್ತಾಗೆಲ್ಲ ಡ್ರೈ ಆಗುತ್ತೆ ನೀರು ಎಳಿತ ಮಾಡಿ ಹೊರಗೆ ಹಾಕಿ ಹೊರಗೆ ಹಾಕಿದರೆ ಅದು ನಿರ್ಮಾಣ ಆಗಿಬಿಡ್ತದೆ ನಿರ್ಮಾಣ ಆಗುತ್ತೆ ಸರ್ ಈಗ ಮತ್ತೆ ಇಲ್ಲಿ ನಾವು ನೋಡ್ದಂಗೆ ಸರ್ ರಾತ್ರಿ ಹೊತ್ತು ಆದಂಗೆ ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ ತಣ್ಣನೆ ಕೋಲ್ಡ್ ಆಗುತ್ತೆ ಹಾಂ ಕೋಲ್ಡ್ ಆಗುತ್ತೆ ಅದರಿಂದ ಇದಕ್ಕೆ ಏನಾದರೂ ತೊಂದರೆ ಆಗ್ತದೆ ಇಲ್ಲ ಸರ್ ಕೋಲ್ಡ್ ಏನು ಎಫೆಕ್ಟ್ ಅಂದರೆ ಆ ಥರ ಕಂಡಿಲ್ಲ ಅಂದರೆ ನಾನು ಬೇರೆದು ಅನುಭವ ನನಗೆ ಗೊತ್ತಿಲ್ಲ ಈಗ ನಾವು ಮಾಡ್ತಿರೋ ಬಂದಂಗೆ ಏನು ಸಮಸ್ಯೆ ಆಗಿಲ್ಲ ಅದೇ ಕೋಲ್ಡ್ ಅಂದರೆ ತುಂಬ ಶೀತ ಆದರೆ ಸ್ವಲ್ಪ ಡ್ಯಾಮೇಜ್ ಅದಕ್ಕೆ ಡ್ಯಾಮೇಜ್ ಆಗುತ್ತೆ ಅಷ್ಟೊತ್ತಿಗೆ ಅದು ಒಂದು ಹೊತ್ತು ಮಳೆ ಸ್ಟಾರ್ಟ್ ಆಗೋದ್ರೊಳಗೆ ಸ್ವಲ್ಪ ಡೆವಲಪ್ಮೆಂಟ್ ಆಗಿರ್ಬೇಕು ಸರ್ ಆಗಿರ್ಬೇಕು ಒಟ್ಟಿನಲ್ಲಿ ಒಂದು ಸ್ವಲ್ಪ ಎದ್ದಾದರೂ ಮೇಲೆ ನಿಂತಿರ್ಬೇಕು ಮೇಲೆ ನಿಂತಿರ್ಬೇಕು ಈಗ ಇನ್ನೊಂದು ತಿಂಗಳ ಹೊತ್ತಿಗೆ ಇದರಲ್ಲಿ ಇನ್ನೊಂದು 5-6 7 ಹಿಂಗೆಲ್ಲ ಹೊಡೆದು ನಿಂತು ಬಿಟ್ರೆ ಅವಾಗ ಸ್ವಲ್ಪ ಮಣ್ಣೆಲ್ಲ ಹಾಕಿರ್ತೀವಲ್ಲ ಸರಿ ಅಲ್ಲಿಗೆ ಸರಿ ಆಗುತ್ತೆ ಸರ್ ಈಗ ಇದಕ್ಕೆ ಮಣ್ಣು ಅಂತ ಬಂದಾಗ ಸರ್ ಯಾವುದು ಮಣ್ಣು ಸೂಕ್ತ ಅಂತಿದೆ ಸರ್ ಕೆಂಪು ಮಣ್ಣಲ್ಲಿ ಚೆನ್ನಾಗಿ ಬರುತ್ತೋ ಅಥವಾ ಸರ್ ನನ್ನ ಅನುಭವಕ್ಕೆ ನಾನು ಎಲ್ಲೂ ಕೆಂಪು ಮಣ್ಣು ಕಪ್ಪು ಮಣ್ಣಲ್ಲಿ ಬೆಳೆದಿಲ್ಲ ನಾನು ಬೆಳೆದ್ರದ್ದು ಈ ಮಣ್ಣಿಗೆ ಇದು ಮಣ್ಣೆ ತುಂಬ ಕೆಂಪು ಮಣ್ಣು ಅಂದರೆ ಕೆಂಪು ಮಣ್ಣು ಅಂತ ಬರುತ್ತೆ ಆ ಮಣ್ಣಲ್ಲ ಇದು ಅಂತ ಮರಳು ಮಣ್ಣು ಮಿಕ್ಸು ಮರಳು ಮತ್ತು ಕೆಂಪು ಕಪ್ಪುದಲ್ಲ ಕೆಂಪುದು ಅಲ್ಲ ಕೆಂಪುದೋ ಅಲ್ಲ ಅಲ್ಲ ಆ ಥರ ಇದು ಈ ಭಾಗದಲ್ಲೆಲ್ಲ ಇದೆಲ್ಲ ಇದೇ ಮಣ್ಣು ಸರ್ ಇದೇ ಮಣ್ಣು ಇದೇ ಕಲರ್ ಮಣ್ಣು ಇರೋದು ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ 49 ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಹಿತಕಾರಿ ನರ್ಸರಿ ಡಿಬಿಟಿ ಮತ್ತು ಎನ್ಎಚ್ಪಿ ಮಾನ್ಯತೆ ಪಡೆದ ಸಮಗ್ರ ತೋಟಗಾರಿಕಾ ನರ್ಸರಿ ಮಾವು ಸೀಬೆ ಚಿಕ್ಕು ಹಲಸು ನಿಂಬೆ ಪಪ್ಪಾಯಿ ಮೆಕೆಡೇಮಿಯಾ ಗೋಡಂಬಿ ಬಟರ್ಫ್ರೂಟ್ ಜಂಬು ನೇರಳೆ ಅಡಿಕೆ ತೆಂಗು ಕಾಫಿ ಏಲಕ್ಕಿ ಕಾಳುಮೆಣಸು ಇತ್ಯಾದಿ ಬಾಳೆ ಬಿದಿರು ಮತ್ತು ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು ನಗರ ಕೃಷಿ ಗಿಡ ಸಲಕರಣೆಗಳು ಮಣ್ಣು ನೀರಿನ ಪರೀಕ್ಷೆ ಮತ್ತು ತರಬೇತಿಗಳು ಪರಿಣಿತರಿಂದ ನಿರ್ವಹಣೆ ಸ್ವಂತದ ತಾಯಿ ಮರಗಳು ಹಣ್ಣುಗಳ ಪ್ರಪಂಚ ಹಿತಕಾರಿ ನರ್ಸರಿ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ ಸಾಲ್ ಕೃಷಿ
ಅದೇ ಸರ್, ಭೂಮಿ ಸಿದ್ಧತೆ ಅಂತ ಬಂದಾಗ ಇಲ್ಲಿ ಹೆಚ್ಚು ಮಳೆ ಬಿಡೋ ಪ್ರದೇಶ ಕೂಡ ಸರ್ ಇಲ್ಲಿ. ಹೌದು ಸರ್. ಯಾವ ರೀತಿ ನೀವು ಭೂಮಿ ಸಿದ್ಧತೆನ ಅದು ರೆಡಿ ಮಾಡ್ತೀರಾ ಸರ್? ಸರ್, ಇದರಲ್ಲಿ ಮಳೆ ಜಾಸ್ತಿ ಬಂದಾಗ ನೀರನ್ನ ನಾವು ಆದಷ್ಟು ಕಡಿಮೆ ಅವಾಯ್ಡ್ ಮಾಡ್ತೀವಿ. ಎಲ್ಲೂ ನೀರು ನಿಲ್ಲಕ್ಕೆ ಬಿಡ್ಲಿಕ್ಕಿಲ್ಲ. ಓಕೆ. ಸದ್ಯ ಇಲ್ಲ ಆಯ್ತಾ, ಏಕೆ ನೀರು ಬಿಟ್ಟರೆ ಇಮಿಡಿಯೇಟ್ಲಾಗಿ ಅದಕ್ಕೆ ಕೊಳೆ ಸ್ಟಾರ್ಟ್ ಆಗುತ್ತೆ ಸರ್. ಕೊಳೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಏನು ಮಾಡಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಸರ್ ಈ ಬೆಡ್ ಕಟ್ಟಿರ್ತೀವಲ್ಲ, ನಿಮ್ಮೆಣ್ಣೆ ಹೈಟಿಂದ ಈ ಸಿರಂಡಿಲಿ ನೀರು ಪಾಸ್ ಆಗಲಿಲ್ಲ ಅಂದರೆ ಅಲ್ಲಿ ಗೆಡ್ಡೆ ಹತ್ರ ಕೊಳೆ ಸ್ಟಾರ್ಟ್ ಆಗಿ ಸೋಗದೆಲ್ಲ ಕೆಂಪು ಬಂದ್ಬಿಡುತ್ತೆ. ಕಾಲುವೆ ಇದೆಲ್ಲ ಅದೆಲ್ಲ ನೀಟಾಗಿಡ್ಬೇಕು ಸರ್ ಅಷ್ಟೇ. ಆಮೇಲೆ ಅದನ್ನು ಕಾಲುವೆ ಫಸ್ಟು ಒಂದು ಕಾಲುವೆ ಹೊಡೆದು ಈ ಹೌದು ಸರ್, ಈ ಬೆಡ್ಡು ಎಷ್ಟು ಉದ್ದ ಅಗಲ ಮಾಡ್ಕೊಂಡಿದ್ರ ಸರ್ ಇದು? ಸರ್, ಇದು ನಾವು ಮಾಡಿರೋದು 3.5 ಅಡಿ ಸರ್ ಬೆಡ್ಡು. ಹಾಂ, ಅಗಲ ಮಾಡಿರೋದು ಅಗಲ 3.5 ಅಡಿ, ಉದ್ದ ಉದ್ದ 16 ಅಡಿ ಮಾಡಿದ್ವಿ ಸರ್. 16 ಅಡಿ ಮಾಡಿ ಅದರಲ್ಲಿ ಟ್ರಂಚ್ ಹೋಗಿ 14 ಅಡಿ ಬರುತ್ತೆ ಸರ್. ಓಕೆ. ಆ ಕಡೆ ಕಡೆ ಟ್ರಂಚ್ ಹೋಗಿ ಹಾಂ ಅಷ್ಟರಲ್ಲಿ 14 ಅಡಿ ಬರುತ್ತೆ. ಬರುತ್ತೆ ಅಂದರೆ ನಾವು ಮಾಡೋದ ಮೇಲೆ ಡಿಪೆಂಡು. ಮಕ್ಕಿ ಗದ್ದೆ ಆದರೆ ಅಷ್ಟು ಬೇಡ, 18 ಅಡಿ ಮಾಡ್ಬೋದು. ಸೀತ ಗದ್ದೆ ಎಲ್ಲ ಇವ ಲೆಕ್ಕ 12 ಅಡಿಗೆ ಮಾಡಬೇಕು, ಆದರೆ 14 ಅಡಿ ಬೆಡ್ ಮಾಡಿದ್ದೀವಿ. ಬೆಡ್ ಮಾಡಿದೆ ಸರ್. ಎತ್ತರ ಕೂಡ ಎಷ್ಟು ಇರ್ಬೇಕು ಸರ್ ಅಂದಾಗ? ಸರ್, ಈಗ ಇನ್ನೀಗ ಮಣ್ಣು ಕಟ್ಟಿದ್ರೆ ಬೆಡ್ಡಿಗೆ 1 ಅಡಿ ಹೈಟ್ ಬಂದ್ಬಿಡೋದು ಸರ್. ಓಕೆ. ಸುಂಟಿಂದ ಬಡ್ಡೆ ಲೆವೆಲಿಂದ ಕೆಳಗಡೆ 1 ಅಡಿ ಹೈಟು, ಬೆಡ್ಡೆ 1 ಅಡಿ ಹೈಟ್ ಇರಬೇಕು. ಮಳೆ ಎಷ್ಟೇ ಬಂದರೂ ನೀರನ್ನು ಕೆಳಗಡೆ ಹರಿದು ಹೋಗ್ಬಿಡುತ್ತೆ, ಹೋಗುವ ಅದು ಎಳ್ಕೊಂಡ್ಬಿಡುತ್ತೆ ಕೆಳಕ್ಕೆ ಸಿರಂಡಿಗೆ. ಇಲ್ಲಾಂದರೆ ಅಷ್ಟು ಹೈಟ್ ಕೊಡಲಿಲ್ಲ ಅಂದರೆ ಬೆಡ್ಡೊಳಗೆ ಸೀದಾ ನಿಂತುಬಿಟ್ಟು ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಏನೇ ನೀವು ಮೆಡಿಸಿನ್ ಮಾಡಿ ಮೆಡಿಸಿನ್ ತಗೊಳಲ್ಲ ಅದು ತಗೊಳಲ್ಲ. ಓಕೆ. ಆಮೇಲೆ ಏನೇ ಟ್ರಂಚ್ ಮಾಡಕ್ಕೆ ಹೋದ್ರೂ ಅದು ನೀರಲ್ಲಿ ಕರಗೋಗಿ ಇದು ಹೋಗುತ್ತೆ. ಹಾಂ ಸರ್, ಈಗ ಒಂದು ನಾಟಿ ಮಾಡಲಿಕ್ಕೆ ಗಡ್ಡೆ ಅಂತ ತಗೊಂಡಾಗ ಸರ್, ಅದು ಮೇನ್ ನಾವು ಗಡ್ಡೆಯಿಂದನೇ ಇದನ್ನು ನಾಟಿ ಮಾಡಿ ಬೆಳೆ ತೆಗೆಯೋದು, ಹೌದಲ್ಲ ಸರ್? ಸರ್, ಎಷ್ಟು ಬೇಕಾಗತ್ತೆ ಸರ್ 1 ಎಕರೆಗೆ ಅಷ್ಟು ಗಡ್ಡೆಗಳು? ಸರ್, 1 ಎಕರೆಗೆ 20-22 ಚೀಲ ಬೇಕು ಸರ್. 20-22 ಚೀಲ. 1 ಚೀಲದ ಬೆಲೆ ಎಷ್ಟಾಗ್ಬೋದು ಸರ್? ಅಂದರೆ ಸರ್, ವರ್ಷದ ವರ್ಷ ಅದು ಚೇಂಜ್ ಆಗ್ತಾ ಇರ್ತದೆ ಸರ್. 1 ವರ್ಷ 9,000 ರೂಪಾಯಿ ಸಿಗುತ್ತೆ, 1 ವರ್ಷ 2,000 ಐತೆ, 1 ವರ್ಷ 3,000 ಐತೆ, 5,000, ಈ ವರ್ಷ 6,000 ಇದೆ ಸರ್. ಈ ಪ್ಲಾಟ್ ಎಲ್ಲ ಹಾಕಿರೋದು? ಈ ಪ್ಲಾಟ್ ಹಾಕಿರೋ ಫಸ್ಟ್ ತಂದಿದ್ದು 3,000 ರೂಪಾಯಿ ತಂದಿದೆ ಸರ್. ಅಂದಿಲ್ಲ. ಅಲ್ಲಿ ಇನ್ನೊಂದು ಪ್ಲಾಟಲ್ಲಿ ಹಾಕಿದ್ರೆ? ಇನ್ನೊಂದು ಪ್ಲಾಟಲ್ಲಿ ಹಾಕಿರೋದು 6,000 ರೂಪಾಯಿ ಕೊಟ್ಟಿದೆ ತಂದೆ. ಓಕೆ. ಅದು ಸೀಸನ್ ವೈಸ್ ಕೂಡ ವೇರಿಯೇಷನ್ ಆಗಿದೆ, ಹಂಗೆ ಲೇಟ್ ಆಯಿತು. ಅದು ಇದೇ ಸಮಯದಲ್ಲಿ ತೊಗೊಂಡಿದ್ರೆ ಒಂದೇ ಥರ ಸಿಕ್ಕಿರೋದು. ಅಂದರೆ ಒಂದು ಗುಣಲಕ್ಷಣ ಅಂತ ನೋಡಿದಾಗ ಈ ರೀತಿ ಚೆನ್ನಾಗಿದೆ ಅಂತ ಹೆಂಗೆ ಕಂಡುಹಿಡಿಬೋದು ಸರ್? ಇಲ್ಲ ಸರ್, ಗೆಡ್ಡೆಲೇ ಗೊತ್ತಾಗುತ್ತೆ. ಹಾಂ, ನೋಡಿದ ತಕ್ಷಣ ಯಾವ ರೀತಿ ಸರ್ ಅಂತ? ಈಗ ಒಂದು ಮಗುವಿನ ಮಕ್ಕಕ್ಕೂ ದೊಡ್ಡವ್ರ ಮಕ್ಕಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ? ಮಕ್ಕಳ ಮಕ್ಕ ಎಷ್ಟು ಮುದುವಾಗಿರುತ್ತೆ, ದೊಡ್ಡವ್ರ ಮಕ್ಕ ಸ್ವಲ್ಪ ಬಡದಾಗಿರುತ್ತೆ. ಅದು ಏಜ್ ಆದಂಗೆ ಇರೋದಲ್ಲ ಅದೇ ಥರ ಸರ್, ಅದಕ್ಕೂ ಹಂಗೇನೆ. ನೀಟಾಗಿದ್ದೆ ಚೆನ್ನಾಗಿದ್ರೆ ಅದ್ರದ್ದು ಗೆಡ್ಡೆಲಿ ನೋಡಿದಾಗ ಕೊಳೆ ಆಗಲಿ, ಆಮೇಲೆ ಅದರಲ್ಲಿ ಏನೇ ಸಮಸ್ಯೆಗಳು ರೋಗಗಳು ಇಲ್ಲ ಅಂದರೆ ಅದು ಒಳ್ಳೆ ಗೆಡ್ಡೆನೆ, ಒಳ್ಳೆ ಬೀಜಕ್ಕಾಗ ಒಳ್ಳೆ ಬೀಜ. ಅದೇ ಅದ್ರ ಸಮಸ್ಯೆ ಇದೆ ಅಂದರೆ ಅದು ಬೀಜಕ್ಕಾಗಲ್ಲ ಅಂತ ಸರ್? ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸರ್. ಈಗ ನೀವು ಎಲ್ಲಿಂದ ತೊಗೊಂಬಂದಿದ್ದೀರಿ ಸರ್, ಕೃಷಿ ಇಲಾಖೆನ ಅಥವಾ ರೈತರ ಹತ್ರ? ನಾವು ರೈತರನ್ನ ತೊಗೊಂಬಂದು ಸರ್, ಜೀವಸಳ್ಳಿ. ಹಾಂ, ನೀವೇ ಒಂದು ನೋಡಿಕೇಶಿಂದ ಇದು ಚೆನ್ನಾಗಿರೋ ಪ್ಲಾಟ್ ಅಲ್ಲಿ? ಅದು ಅಂದರೆ ನಾನು ನೋಡಿರಲಿಲ್ಲ, ಹಿಂಗೆ ಒಬ್ರು ಹೇಳಿದರು ಚೆನ್ನಾಗಿದೆ ಅವ್ರ ಹತ್ರ ಬೀಜ ಶುಂಠಿ ಅಂತ. ಆಮೇಲೆ ನಾನು ಕೇಳಿದೆ, ಓ ಕೊಡಲ್ಲ ಅಂದರು. ಇಲ್ಲ ಬೇಕು ನನಗೆ, ಶುಂಠಿ ಚೆನ್ನಾಗಿದೆ, ನನಗೆ ಎಲ್ಲ ಇಲ್ಲಿ ನಮ್ಮದೇ ಇದೆ ಅದು ಚೆನ್ನಾಗಿಲ್ಲ, ನಿಮ್ಮನೇ ಶುಂಠಿ ನನಗೆ ಬೇಕು ಅಂತೇಳಿ ನಾನೇ ಇಸ್ಕೊಂಬೋದು ತಮ್ಮನೇ. ಈಗ ಒಂದು ತಳಿಗಳು ಅಂತ ಬಂದಾಗ ಸರ್, ನೀವು ಯಾವ ತಳಿನ ಹಾಕಿದ್ದೀರಾ ಸರ್ ಶುಂಠಿದು? ಸರ್, ನಿಗೋಡಿ ಅಂತ ಹೇಳ್ತಾರೆ, ಹಿಮಾಚಲ ಅಂತಾರೆ. ನಾವು 2ರಲ್ಲಿ 1 ಹಾಕಿದ್ದೀವಿ ಸರ್, ಹಿಮಾಚಲ ಅಂತ. ಅದು ಈ ಸಲ ಹಾಕಿ ನಿಗೋಡಿನೇ ಹಾಕಿರ ಸರ್. ಹಾಂ, ಹಿಮಾಚಲ ಬೇರೆ, ನಿಗೋಡಿ ಬೇರೆ? ಬೇರೆ ಸರ್, ಅದು ಸೈಜ್ ಚಿಕ್ಕದು ದಪ್ಪ ಇರುತ್ತೆ. ಹಾಂ, ಹಿಮಾಚಲ ಯಾವ ರೀತಿ ಬರುತ್ತೆ ಸರ್? ಹಿಮಾಚಲ ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ. ಹಾಂ, ನಿಗೋಡಿ ಸ್ವಲ್ಪ ದಪ್ಪ ಸೈಜ್ ಬರುತ್ತೆ. ಹಾಂ, ಯಾವುದು ಸೂಕ್ತ ಅಂತ ಹೇಳಿ? ಮಲೆನಾಡಿಗೆಲ್ಲ ಅವೇ ಕರೆಕ್ಟ್ ಸರ್. ಸರ್, ಈ ಹಿಮಾಚಲ ಅಂತ ಹೇಳಿದ್ರಲ್ಲ ಸರ್, ಅದನ್ನು ಏನಕ್ಕೆ ನಾವು ಬಳಸ್ಬೋದು ಅಂತ ಸರ್? ನಾವು ಯಾವ ಪರ್ಪಸಿಂದ ಹಾಕ್ಬೋದು ಅಂತ? ಒಂದು ದಪ್ಪ ಗಡ್ಡೆ ಬರತ್ತಂತ ಹಾಕ್ಬೋದಾ? ಇಲ್ಲ ಸರ್. ಆಮೇಲೆ ಸರ್, ಇನ್ನೊಂದು ಇಳುವರಿ, ನೀವು ಆ ಶುಂಠಿ ಈ ಶುಂಠಿ ಅಂತ ಏನಿಲ್ಲ ಸರ್. ನೀವು ನೀಟಾಗಿ ಅದನ್ನು ಬೆಳಿಬೇಕು ಅಂತ ಮನಸ್ಸಲ್ಲಿದ್ದರೆ, ಕೆಲಸ ನೀಟಾಗಿ ಮಾಡಿ, ಗೊಬ್ಬರ ಕೊಟ್ಟು, ಮೆಡಿಸಿನ್ ಮಾಡಿ, ಸರ್ ಯಾವುದೇ ಮಣಿ ಹಾಕಿ, ಅದು ಚಿಕ್ಕ ಗೆಡ್ಡೆ ಇದ್ರೆ ದಪ್ಪ ಬಂದೇ ಬರ್ ಸೈಜ್. ಈಗ ನೀವು ಸ್ಟಾರ್ಟಿಂಗ್ ಹೆಂಗಿದ್ರು ನೀವು ಬೇಸಿಗೆಯಲ್ಲೇ ಕೂಡ ನಾಟಿ ಮಾಡೋದು ನಡೆದವು ಸರ್. ಹಾಂ, ಅದಕ್ಕಾಗಿ ಆ ಟೈಮಲ್ಲಿ ಮಳೆ ಅಂತೂ ಇರಲ್ಲ, ಅದಕ್ಕೆ ನೀರಿನ ವ್ಯವಸ್ಥೆ ಏನಾದರೂ? ನೀರು ಸರ್, ಕೆರೆ ಇದೆ, ಕೆರೆಯಿಂದ ಹೊಡ್ಕೊತೀವಿ ಮೋಟ್ರಲ್ಲಿ. ಹಾಂ, ಓಡಿಸ್ಬೇಕಾದ್ರೆ ಮಣ್ಣಲ್ಲಿ ಎಂಟೆ ಇರುತ್ತೆ, ಎಲ್ಲ ಪುಡಿ ಮಾಡಬೇಕಲ್ಲ ಸರ್. ನೀರು ಹೊಡ್ಕೊಂಬಿಟ್ಟು ಓಡಿಸ್ಬಿಟ್ಟು ರೋಟ್ರಿ ಹೊಡೆಸಿ, ಆಮೇಲೆ ಇಟಾಚಿಲೆಲ್ಲ ಟ್ರಂಚ್ ಹೊಡೆಸಿ ನಾಟಿ ಮಾಡಿದಾದ್ಮೇಲೆ ಯಾವ ರೀತಿ ನೀರು ಸ್ಟಾರ್ಟಿಂಗೆ ಬಿಡ್ತಾ ಹೋಗ್ತೀರಾ ಸರ್? ಇಲ್ಲ ಸರ್, ಬಿಡಂದ್ರೆ ನಾಟಿ ಮಾಡಿ 1-10 ದಿನದ ಮೇಲೆ ನೀರು ಹೊಡಿ, 10 ದಿನ ಗ್ಯಾಪ್ ಕೊಟ್ಟು ಹೊಡಿತೀವಿ ಸರ್. ಆಮೇಲೆ ನಾವು ಇನ್ನೊಂದು ಕೇಳಬೇಕಂದೆ ಸರ್, ನೀವು ಈಗ ಯಾವ ಅಂತರದಲ್ಲಿ ಬೀಜನ ನಾಟಿ ಮಾಡ್ತೀರಾ ಸರ್? ಈಗ ಬೀಜ ಅಂದರೆ ಗಡ್ಡೆನ ಅಂತರ, ಒಂದು ಗಡ್ಡೆಯಿಂದ ಒಂದು ಅಂದರೆ 8-9 ಇಂಚ್ ಬಿಟ್ಟು ಹಾಕ್ತೀವಿ ಸರ್. ಬಿಟ್ಟು ಹಾಕ್ತೀವಿ. ಅದಾದಮೇಲೆ ಅದನ್ನ ಏನು ಮಾಡ್ತೀರಾ ಸರ್ ಮೊಳಕೆ ಬರೋಕ್ಕೆ?
ಮೊಳಕೆ ಬರೋಕ್ಕೆ ಸರ್ ಬೀಜ ಅದು ಬೆಡ್ ಲೆವೆಲ್ ಮಾಡಿದ ಮೇಲೆ ಗುಣಿ ಮಾಡಿಬಿಟ್ಟು ಗುಣಿ ಒಳಗಡೆ ಗೆಡ್ಡೆ ಹಾಕಿ ಗೆಡ್ಡೆ ಮೇಲೆ ದನಿಂಗ್ ಅಂದರೆ ದನಿಂಗ್ ಗೊಬ್ಬರಕ್ಕೆ ಕೊಳೆ ಬರುತ್ತೆ ಸರ್ ಜಾಸ್ತಿ. ಕೆಲವರಿಗೆ ಗೊತ್ತೇ ಅಂದ್ಕೊಂಡು ಬರಲ್ಲ ಅಂತಾರೆ, ನಮಗೆಲ್ಲ ಅನುಭವ ಇದೆ, ನನ್ನ ಅನುಭವ ಕೊಳೆ ಬರುತ್ತೆ, ಅದು ಸಿಗೋದೇ ಇಲ್ಲ. ಮೂಟೆ ಡಿಮೆಂಡ್ ಗೊಬ್ಬರ ಅಂತ ಬರುತ್ತೆ, ಅದನ್ನು ತಂದು ಹಾಕಿ ಒಂದೊಂದು ಕೈ ಹಾಕ್ತೀವಿ ಸರ್ ಇಷ್ಟು, ಅದು ಗೆಡ್ಡೆ ಮೇಲೆ ಗೆಡ್ಡೆ ಮೇಲೆ ಹಾಕ್ಬಿಟ್ಟು ಮಣ್ಣನ್ನು ಲೆವೆಲ್ ಮಾಡ್ಬಿಡ್ತೀವಿ, ಲೆವೆಲ್ ಮಾಡ್ತಾರೆ. ಆಮೇಲೆ ನಾವು ಹೇಗೆ ನೋಡ್ತಿದ್ವಿ ಸರ್ ಭತ್ತದ ಹೊಲ ಕೂಡ ಹಾಕಿದ್ದಾರೆ ಸರ್, ಏನಕ್ಕೆ ಸರ್ ಹಂಗೆಲ್ಲ? ಭತ್ತದಲ್ಲಿ ಹಾಕಿದ್ರೆ ಏಕೆ ಅಂದರೆ ಗೆಡ್ಡೆಯನ್ನು ನೀರು ಓಡಿದ್ರೆ ನೀರು ಡ್ರೈ ಆಗೋಗುತ್ತೆ ಒಂದು, ಆಮೇಲೆ ಕಳೆ ಜಾಸ್ತಿ ಹುಟ್ಟುತ್ತೆ, ಅದಕ್ಕೆ ಆ ಸಾರಾಂಶ ಇಲ್ಲಿ ನೀರು ಹೊಡೆದಾಗ ತನು ಒಳಗಡೆ ಇರಬೇಕು ಸರ್ ಇರಲಿ ಅಂತ, ಆ ಪಸೆ ಆರಾಗಿ ಬಿಡಕ್ಕೆ ಬಿಡಲ್ಲ. ಆಮೇಲೆ ಇನ್ನೊಂದು ಕೇಳಿದ್ವಿ ಸರ್, ಜಾಸ್ತಿ ಹೀಟ್ ಆದರೆ ಇದು ಚೆನ್ನಾಗಿ ಸರ್, ಇಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಸೆಕೆಂಡು. ಇದು ಉಲ್ಲಾಕಿರೋದು, ಈ ಶುಂಠಿ ಹೇಗಿದೆ, ಇದನ್ನು ದರ್ಗಾ ಇದು ಸೊಪ್ಪಾಕಿರೋದು ಸರ್, ಇದು ಸೊಪ್ಪಾಕಿ ತೆಳುವಾಗಲಿಕ್ಕೆ ನೀರು ಹೊಡೆದ್ರೆ ಬೇಗ ಡ್ರೈ ಆಗಿ ನೋಡಿ ಅದಿನ್ನೂ ಚಿಗರೆ ಬಂದಿಲ್ಲ, ಚಿಗರೆ ಬಂದಿಲ್ಲ ಸರ್. ಹೌದು, ಅಲ್ಲಿಗೆ ಅದು ಅದ್ರ ಒಳಗಡೆ ನೀರಿನಂಶ ನಿಂತಿಲ್ಲ ಅಂತ, ಇದರಲ್ಲಿ ನೀರಿನಂಶ ನಿಂತಿದ್ದಕ್ಕೆ ಮೊಳಕೆ ಸೇಮ್ ಒಂದೇ ಶುಂಠಿ ಮತ್ತೆ ಒಳಗೆ ಬೀಜ ಸ್ವಲ್ಪ ಹೀಟ್ ಆಗಿ ನೀರು ಹಿಡ್ಕೊಂಡು ಅದು ಆರ್ದ್ರತೆ ಹಿಡ್ಕೊಂಡು ಇಮ್ಯುಡಿಟಿ, ಈಗ ಅದ್ರಲ್ಲಿ ನೀರಿನಂಶ ಸಿಕ್ಕಿಲ್ಲ, ಸೇಮ್ ಹೊಡೆದ್ರದು ಸೇಮ್ ಕೆಲಸ ಮತ್ತೆ ನೋಡಿ ಇದನ್ನ ನೋಡಿ ಅದನ್ನ ನೋಡಿ ವ್ಯತ್ಯಾಸ. ಹೌದು, ಇದು ಈಗ ಗೊತ್ತಾಗ್ತಿದೆ, ಒಂದೇ ಬೀಜ ಒಂದೇ ಇದು ಒಂದೇ ಗದ್ದೆ ತಂದಿದ್ದು ಅಷ್ಟೇ, ಇಲ್ಲೇ ಗೊತ್ತಾಗ್ತಿದೆ ಸರ್. ನೀವು ನೀಟಾಗಿ ಇದನ್ನ ಮೇಲ್ಗಡೆ ಹೊದಿಕೆ ಮಾಡಿ ಚೆನ್ನಾಗಿ ನೀರು ಕೊಟ್ಟಿದ್ರಿಂದ ಇದರಲ್ಲಿ ಚೆನ್ನಾಗಿ ಹೊಡೆದಿದೆ ಸರ್. ಅದರಲ್ಲಾದ್ರೆ ಸ್ವಲ್ಪ ಅಲ್ಲೆಲ್ಲೆಲ್ಲ ಒಂದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ನೀರನ್ನ ಅದಕ್ಕೆ ಸಿದ್ಧತೆ ಕರೆಕ್ಟಾಗಿ ಸಿಗದ, ನೀರು ಎಷ್ಟೇ ಬಿದ್ದರುವ ಅದು ಬೇಗ ಆರೋಗ್ಬಿಡುತ್ತೆ ಒಳಗಡೆ. ಮತ್ತೆ ಇದು ನೀವು ನೀರಂತ ಹಿಂಗೆ ಮಲ್ಚಿಂಗ್ ಎಲ್ಲ ಮಾಡಿದಾಗ ಸರ್, ಹೊದಿಕೆ ಮಾಡಿದಾಗ ಕಳೆಗಳು ಕೂಡ ಮೊದಲು ನೀವು ನಾಟಿ ಮಾಡಿದಾಗ ಕಳೆನೂ ಬರೋ ಚಾನ್ಸಸ್ ಇರುತ್ತಲ್ಲ ಸರ್ ಜಾಸ್ತಿ? ಈಗ ಹುಲ್ಲು ಹಾಕಿ ನೀರು ಹೊಡೆಯೋದಾದ್ಮೇಲೆ ಮೊಳಕೆ ಅದೆಲ್ಲ ಬೀಜ ಇರುತ್ತಲ್ಲ ಕಳೆದು ಅದೆಲ್ಲ ಒಡ್ಕೊಂಬರುತ್ತೆ ಸರ್. ಕರೆಕ್ಟು ನಾಟಿ ಮಾಡಿ 30 ದಿವಸ ಒಳಗಡೆ 30 ದಿವಸಿಗೆ ಮೆಡಿಸಿನ್ ಹೊಡಿಬೇಕು, ಅದಕ್ಕೆ ಕಳೆನಾಶಕ ಹೊಡಿಬೇಕು ಸರ್, ಅವಕ್ಕೆಲ್ಲ ಒಂದಿಷ್ಟು ಬಂದಿರುತ್ತೆ. ಯಾವ್ದು ಕಳೆನಾಶಕ ಹೊಡಿ? ಕಳೆನಾಶಕ ಗ್ರಮಶನ್ ಹೊಡಿತೀವಿ ಸರ್, ಗ್ರಮಶನ್ನು ಆಕ್ಸಿಗೋಲ್ಡ್ ಹೊಡಿತೀವಿ ಸರ್. ಹೌದು, ಅದು ಈ ನಮ್ಮ ಮೂಲ ಬೆಳೆಗೆ ಏನಾದರೂ ತೊಂದರೆ ಆಗಲ್ಲ? ತೊಂದರೆ ಏನೋ ಇಲ್ಲ ಸರ್, ನಾವು 5 ವರ್ಷದಿಂದ ಅದೇ ಮಾಡ್ತಿರೋದು. ಈಗ ಅಕಸ್ಮಾತ್ ಕೆಲವು ಒಂದೊಂದು ಸುಳಿ ಬಂದಿದ್ರೆ ಅದು ಹೋಗುತ್ತೆ ಸರ್, ಹೋಗ್ಬಿಟ್ಟು ಪಟ್ಟ ಪಕ್ಕದಲ್ಲಿ ಬರುತ್ತೆ, ಆದರೆ ಈಸಲ್ ನಾವು ಅದೇ ಒಂದೊಂದು ಹೋದಾಗ ಹಿನ್ನೆಡೆ ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ, ಅದರಲ್ಲಿ ಏನು ಎಫೆಕ್ಟ್ ಏನಾಗಿಲ್ಲ, ಏನು ಎಫೆಕ್ಟ್ ಏನಾಗಿಲ್ಲ. ಅದು ಕಳೆಗೋಸ್ಕರ ಹೊಡೆಯೋದು, ಒಂದೊಂದು ಬಂದಿದ್ದು ಸುಟ್ಟು ಹೋದ್ರು ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ, ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ, ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ, ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ, ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್, ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್, ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ನೂಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ, ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ, ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು, ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ, 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್
ಕಲ್ಪತರು ನರ್ಸರಿ, ರೋಗರಹಿತ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಗೋಡಂಬಿ ಗಿಡಗಳು, ಅಡಿಕೆ, ತೆಂಗು, ಹಲಸು, ಬಟರ್ಫ್ರೂಟ್, ಸೇಬು, ಅಪ್ಪೆಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಬುಕ್, ರಕ್ತಚಂದನ ಮುಂತಾದ ಅರಣ್ಯ ಜಾತಿಗಳು ತೋಟಗಾರಿಕೆ ಇಲಾಖೆಯ ಮಾನ್ಯತೆ ಪಡೆದಿದೆ. ಅಧಿಕೃತ ತಳಿ, ಯೋಗ್ಯ ದರ ಮತ್ತು ಉಚಿತ ಸಲಹಾ ಸೇವೆ. ಕಲ್ಪತರು ನರ್ಸರಿ, ತಾವರೆಕೊಪ್ಪ ಸಿಂಹಧಾಮ, ಶಿವಮೊಗ್ಗ. ಈಗ ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದಾಗ ಸರ್, ಮೊದಲಿನಿಂದ ನೀವು ಯಾವ ರೀತಿಯ ಪೋಷಕಾಂಶಗಳನ್ನು ಕೊಡ್ತೀರಾ ಸರ್? ಇದಕ್ಕೆ ಯಾವ್ಯಾವ ಬೇಕು ಸರ್ ನಿಮ್ಮ ಅನುಭವದ ಪ್ರಕಾರ? ಗೊಬ್ಬರ ಸರ್ ಇದಕ್ಕೆ? ಹಾಂ, ಗೊಬ್ಬರ ಗೊಬ್ಬರ ಈ ಸರ್ ಮಡಿಕೆ ಬನ್ಸಿನ ಗೊಬ್ಬರ ಕೊಟ್ಟಿಲ್ಲ ಇದು. ಹಾಂ, ಇದಕ್ಕೀಗ ಪ್ಯಾಕ್ಟಂಪಸ್ಸು, ಡಿ ಎ ಪಿ ಎರಡು ಮಿಕ್ಸ್ ಮಾಡಿ ಕೊಡ್ತೀನಿ ಸರ್ ಫಸ್ಟ್ ರೌಂಡಲ್ಲಿ. ಹಾಂ, ಇದು ಕೊಟ್ಟು ಹತ್ತು ದಿವಸಕ್ಕೆ ಮೆಡಿಸಿನ್ ಮಾಡ್ತೀನಿ ಸರ್ ಅದಕ್ಕೆ. ಹಾಂ, ಮೆಡಿಸಿನ್ ಅಂದರೆ ಏನು ಮಾಡಿ? ಅದು ಅಲ್ಲಿ ತೊಗೊಂಡು ತೋರಿಸ್ತೀವಿ, ಯಾವ್ದು ಹೊಡಿಬೇಕು ಅಂತ ಅವರೇ ಕೊಡ್ತಾರೆ. ಹಾಂ, ಉಳಿಗೆ ಮತ್ತು ಚಿಗುರು ಬರಲಿಕ್ಕೆ. ಹಾಂ, ಒಂದನ್ನು ಕೊಡ್ತಾರೆ. ಎರಡನೇ ರೌಂಡು ಗೊಬ್ಬರ ಹಾಕಿ ಮತ್ತು ಎರಡನೇ ರೌಂಡ್ ಮೆಡಿಸಿನಿಗೆ ಹೋದಾಗ ಟಾನಿಕ್ ಕೊಡ್ತಾರೆ ಸರ್. ಟಾನಿಕ್? ಹ್ಞೂ, ಟಾನಿಕ್ ಏನು ಕೊಡ್ತಾರೆ ಅಂದರೆ ಅದು ಸೊ ಚಿಗುರು ಬರಲಿಕ್ಕೆ ಡೆವಲಪ್ಮೆಂಟು. ಹಾಂ, ಹೊಡ್ಕೊಂಡು ಬರಬೇಕು, ಹೊಡ್ಕೊಂಡು ಬರಬೇಕು. ಆ ಪೋಷಕಾಂಶಗಳ ಕೊರತೆ ಏನಾದರೂ ನಿಮ್ಮ ಅನುಭವದಲ್ಲಿ ಕಂಡು ಬಂದಿದೆ ಸರ್? ಜಾಸ್ತಿ ಯಾವುದಾದರೂ ಇದೆ, ಇದು ಕಡಿಮೆ ಆಗಿದೆ, ಅದನ್ನು ಹೊಡೀರಿ ಅಂತ ಹಿಂಗೆ ಹೇಳೋದು? ಇಲ್ಲ ಸರ್, ಈಗ ಇದರಲ್ಲಿ ಗೊಬ್ಬರ ಹಾಕಿರ್ತೀವಿ, ಇದರಲ್ಲಿ 15 ದಿವಸದಲ್ಲಿ ಮಾಹಿತಿ ಗೊತ್ತಾಗುತ್ತೆ ಸರ್. ಗೊಬ್ಬರ ಹಾಕಿ ಒಂದು ತಿಂಗಳಿಗೆ ತಾಣೋದು ಆ್ಯಕ್ಚುಲಿ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಇದನ್ನು ತಗೊಂಡು 15 ದಿವಸಗಳಿಗೆ ಅದು ತಗೊಳೋದ್ರೊಳಗೆ ಮೆಡಿಸಿನ್ ಕೊಡ್ತೀವಿ. ಆ ಮೆಡಿಸಿನ್ 15 ದಿವಸಕ್ಕೆ ಅದನ್ನೇ ಕವರ್ ಮಾಡುತ್ತೆ. ಇದು 1 ತಿಂಗಳಿಗೆ ಮೇಂಟೈನ್ ಮಾಡಿದಾಗ ಗೊಬ್ಬರ ನಮಗೆ ಕೆಲಸ ಮಾಡಿದ್ದಿಲ್ವಾ, ಈಗ ಗೊಬ್ಬರ ಕೆಲಸ ಮಾಡ್ತೀನಿ ಅಂದ ತಕ್ಷಣ ಮೆಡಿಸಿನಿಗೆ ಹೋಗ್ತೀವಿ, ನೋಡಿ ಈ ರೀತಿ ಇದೆ, ಹಿಂಗಾಗಿದೆ ಅಂತ. ಆ ಎಲೆ ಮೂಲಕ ಕೊಡ್ತಾರೆ ಸರ್ ತನಿಖೆ. ಅದನ್ನು ಕೊಟ್ಟು ಸೇವನೆ ಮಾಡಿದ್ಮೇಲೆ 15-20 ದಿವಸದವರೆಗೆ ಅದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ರಿಸಲ್ಟ್ ಗೊತ್ತಾಗುತ್ತೆ ಏನಾಗಿದೆ ಏನಾಗಿದೆ ಅಂತ, ನಮಗೆ ಗೊಬ್ಬರದಲ್ಲಿ ವರ್ಕ್ ಆಗಿದೆಯಾ ಇಲ್ಲ ಮೆಡಿಸಿನ್ ವರ್ಕ್ ಆಗಿದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಸರ್, ನಾನು ಒಂದು ಸ್ವಲ್ಪ ಹಿಂದೆ ಹೋಗಿ ಕೇಳ್ತೀನಿ ಸರ್. ಈ ನೀವು ಬೀಜ ಅಂತ ಏನು ಗಡ್ಡೆ ಅಂತ ಹೇಳಿದಿರಲ್ಲ ಸರ್, ನಾರ್ಮಲಾಗಿ ಒಂದು ಗಡ್ಡೆ ನೀವು ನಾಟಿ ಮಾಡೋದು ಎಷ್ಟು ಸೈಜ್ ಇರುತ್ತೆ ಸರ್? ಅದು ಒಂದು 50 ಗ್ರಾಮ್ ಸರ್ ಮುರಿತೀವಿ. ಒಂದು 50 ಗ್ರಾಮ್ ಬರಲ್ಲ, ಒಂದು 50 ಗ್ರಾಮ್ ಲೆಕ್ಕ ಸರ್. ಓಕೆ, ಮತ್ತೆ ನಾಟಿ ಮಾಡುವ ಸಮಯ ಯಾವುದು ಸರ್, ಯಾವ್ದು ಸೂಕ್ತ ಅಂತ? ಸೂಕ್ತ ಮಾರ್ಚ್ ತಿಂಗಳಲ್ಲಿ ಸರ್. ಮಾರ್ಚ್ ತಿಂಗಳಲ್ಲೇ ಸೂಕ್ತ? ವರ್ಷ ಪೂರ್ತಿ ಬೆಳಿಬೋದಾ ಸರ್ ಬೆಳೆನ? ಇದು ಅದು ನಮ್ಮ ಸೈಡ್ ಆಗಲ್ಲ ಸರ್, ವರ್ಷಲ್ಲ ಅದೇ ಒಂದ್ ಸೆದ್ ಹಾಕಿ ವರ್ಷದವರೆ ಇಟ್ಕೊಬಹುದು ಬೆಳಿತಾ ಹೋದ್ರೆ. ಓಕೆ, ಅಂದ್ರೆ ಅದು ಹಾಕಿದ್ರೆ ಸರ್ ಫೆಬ್ರವರಿಯಿಂದ ಏಪ್ರಿಲ್ ಎಂಡ್ ಸರ್. ಎಷ್ಟು ಅಲ್ಲಿ ಅದಷ್ಟೊಳಗೆ ಹಾಕಿ ನಮ್ಮ ಕಡೆ ಎಲ್ಲ ಮಾರ್ಚ್ ಏಪ್ರಿಲ್ ಒಳಗೆ ಹಾಕು, ಏಪ್ರಿಲ್ 10-15 ರೊಳಗೆ ಹಾಕ್ಬಿಡ್ಬೇಕು ಸರ್. ಲೇಟ್ ಆದ್ರೆ ಮತ್ತೆ ಮಳೆ ಸಿಕ್ಕಿದ್ರೆ ಕೊಂದೆಲ್ಲ ಒಡ್ಕೊಂಬರಲ್ಲ, ಜಾಸ್ತಿ ಶುಂಠಿ ಬರಲ್ಲ ಸರ್. ಈ ಬಯಲು ಇಳುವರಿ ಚೆನ್ನಾಗಿ ಬರಲ್ಲ ಸರ್. ಈ ಬಯಲುಸೀಮೆಯಲ್ಲಿ ಕೂಡ ವರ್ಷ ಪೂರ್ತಿ ಬೆಳೆಯುವಂಗೆ ಏನಾದರೂ ಮಾಡ್ಬೋದು ಸರ್? ಇದು ನಮ್ಮ ಸೈಡ್ ಆಗಲ್ಲ ಸರ್, ಅಲ್ಲಿ 3 ಬೆಳೆ ಬೆಳೆದ್ರೆ ನಮ್ದು ಒಂದೇ ಬೆಳೆ ಯಾಕಂದ್ರೆ ವರ್ಷ ಪೂರ್ತಿ ಮಳೆ ಇರುತ್ತೆ. ಅವ್ರಿಗೆ ಮಳೆ ಇದ್ರೂ ಬೆಳಿಬೋದು, ಮಳೆ ಇಲ್ಲಾಂದ್ರೆ ಬೆಳಿಬೋದು. ನಮ್ಗೆ ಹಂಗಾಗಲ್ಲ ಸರ್, ಕಷ್ಟ ಆಗುತ್ತೆ ನಮ್ಗೆ. ಆಗ ಒಂದೇ ಬೆಳೆ ಬೆಳೆಯೋಕ್ಕಾಗಲ್ಲ ಸರ್. ಈಗ ರೋಗ ಕೀಟಗಳು ಅಂತ ಬಂದಾಗ ಇದರಲ್ಲಿ ಯಾವುದು ಸಮಸ್ಯೆಗಳು ನೀವು ನೋಡಿದ್ರೆ ಸರ್? ಈಗ ನಾಟಿ ಮಾಡಿದ್ದು ಇಲ್ಲಿ ನಾಟಿ ಮಾಡಿದ್ಮೇಲೆ ರೋಗ ಏನು ಕಾಣ್ತಿಲ್ಲ ಸರ್. ಆದರೆ ಎಲೆ ಚಿಕ್ಕಿ ರೋಗ ಬಂದಿದೆ, ಆದರೆ ಮೆಡಿಸಿನ್ ಗೊಬ್ಬರ ಕೊಟ್ಬಿಟ್ಟು ಮೆಡಿಸಿನ್ ಮಾಡ್ಬೇಕು ಸರ್. ಕಾಂಡ ಕೊರಕ ಥರ ಯಾವುದಾದ್ರೂ ಬಂದಿಲ್ಲ? ಬಂದಿಲ್ಲ ಸರ್. ಇನ್ನು ಬರೋ ಇಷ್ಟ ಬರ ಅಂದರೆ ಒಂದು ಇನ್ಮೇಲೆ ಬರೋ ಸರ್. ಇದು ಓಕೆ, ಇನ್ಮೇಲೆ ಬರುತ್ತೆ. ಒಂದು ಸ್ವಲ್ಪ ನಾಟಿ ಆಡಿದ್ಮೇಲೆ ಮುಂದೆ ಡೆವಲಪ್ಮೆಂಟ್ ಆಗ್ತಾ ಬಂದಂಗೂ ಬರೋರು ಬರಕಂಡು ಕೊಳಬಡಿಯುತ್ತೆ ಸರ್. ಅವಾಗ ನಾವು ಮೆಡಿಸಿನ್ ಮಾಡಲೇಬೇಕಾಗತ್ತೆ, ತಂದು ಹೊಡಿತೀವಿ ಸರ್. ಅದು ಮಳೆ ಟೈಮಲ್ಲಿ ಆಗಲ್ಲ, ಬಿಸಿಲಿರ್ಬೇಕು ಸರ್. ಬಿಸಿಲಿರ್ಬೇಕು. ಯೂಶುವಲಿ ಈಗ ಬಿಸಿಲಿರ್ಬೇಕು ಅಂದರೆ ಅದಕ್ಕೂ ನಾರ್ಮಲ್ ಆಗಿ ಮಾಯಿಶ್ಚರ್ ಇರಬೇಕು. ನಾವು ಸ್ವಲ್ಪ ಒಂದು 1/2 ಅವರು ನೀರು ಹೊಡ್ಕೊತೀವಿ, ಇಲ್ಲ ಸಂಜೆ ಹೊಡೆದ್ರೆ ಬೆಳಿಗ್ಗೆ ಬಂದು ಔಷಧಿ ಹೊಡಿಬೋದು. ಈ ಹಂತದಲ್ಲಿ ನಾವು ಯಾವ ರೀತಿ ಕಂಡುಹಿಡಿಬೋದು ಸರ್ ಇದಕ್ಕೆ ಕೀಟ, ಅದು ಕಾಂಡ ಕೊರಕ ಬಂದಿದೆ ಅಥವಾ ಇಲ್ಲ? ಸರ್, ಕಾಂಡ ಕೊರಕ ಅಂದ್ರೆ ಇಲ್ಲಿ ತೂತ ಮಾಡಿರುತ್ತೆ, ಈ ಸುಳಿ ಸತ್ತಿರುತ್ತೆ ಸರ್. ಮೇಲ್ಗಡೆ ಸುಳಿ ಸತ್ತಿರುತ್ತೆ, ಕೆಳಗಡೆ ತೆಗೆದ್ರೆ ಒಳಗಡೆ ಹುಳ ಇರುತ್ತೆ. ಸಣ್ಣ ಇದರಲ್ಲಿ ತಪ್ಪದು ಹೊಡೆದಿರುತ್ತೆ. ಈಗ ಒಂದು ಕಟಾವಿಗೆ ಅಂತ ಬಂದಾಗ ಸರ್, ನೀವು ನಾಟಿ ಯಾವಾಗ ಮಾಡ್ತೀರಾ ಅಂತ ಹೇಳಿದ್ರಿ? ಮಾರ್ಚಲ್ಲಿ ಮಾಡ್ತೀರಾ ಸರ್? ಹೌದು ಸರ್. ಯಾವಾಗ ಕಟಾವಿಗೆ ಬರುತ್ತೆ ಸರ್? ಇಲ್ಲ, ಹೊಸ ಶುಂಠಿ ವೈಲ್ ಅಂತ ಬರುತ್ತೆ, ಅದನ್ನು ತೆಗೆಯುವಾಗ ತೆಗೆದರೆ ಜೂನ್ ಜುಲೈ ತೆಗಿಬೋದು, ಜುಲೈ ಆಗಸ್ಟ್ ಒಳಗೆ ತಕ್ಕೊಬೋದು. ಇಲ್ಲ ಬೇಡ ಚೆನ್ನಾಗಿದೆ ಅಂತ ಹೇಳಿದ್ರೆ ನವಂಬರ್ ಡಿಸೆಂಬರ್ ತೆಗಿಬೋದು ಸರ್. ಇಲ್ಲೇ ಭೂಮಿಯಲ್ಲೇ ಇಡ್ಬೋದು, ಭೂಮಿಯಲ್ಲೇ ಇಡ್ಬೋದು, ತೊಂದರೆ ಇಲ್ಲ. ಅವಾಗ ಏನಾದರೂ ಮತ್ತೆ ರೋಗ ಕೀಟಗಳ ಸಮಸ್ಯೆ? ರೋಗ ಕೀಟಗಳು ಏನು ಸರ್, ಆ ಟೈಮಲ್ಲಿ ಗೊತ್ತಾಗುತ್ತೆ ಸರ್. ರೋಗ ಬಂದ್ರೆ ಮೆಡಿಸಿನ್ ಮಾಡೋದು, ಯಾವ ರೀತಿ ಅದಕ್ಕೆ ಇದು ಮಾಡಬೇಕು, ಮೆಡಿಸಿನ್ ಮಾಡಬೇಕು, ಒಂಥರ ಇದನ್ನ ಉಳಿಸ್ಕೊಬೇಕು ಅನ್ನೋದು ಅವರಲ್ಲಿ ಇದಿರುತ್ತೆ. ಒಂಥರ ಅದನ್ನ ಭೂಮಿಯಲ್ಲೇ ಸ್ಟೋರ್ ಮಾಡಿಟ್ಟಂಗೆ ಸರ್. ಅಷ್ಟೇ ಸರ್. ಸರ್, ಹಂಗೆ ಇದನ್ನೊಂದು ಕೇಳ್ಬೇಕಂದಿದೆ ಸರ್, ಮಿಶ್ರ ಬೆಳೆಯಾಗಿ ಏನಾದರೂ ಬೆಳಿಬೋದಾ ಸರ್? ಇದರಲ್ಲಿ ಮಿಶ್ರ ಬೆಳೆ ಹಾಕ್ಬೋದು, ತರಕಾರಿ ಹಾಕ್ಬೋದು ಸರ್ ಇದಕ್ಕೆ? ಎಲ್ಲಿ ಸರ್ ಅಂದರೆ ಇಲ್ಲಿ ಇಲ್ಲ ಸರ್, ಈ ಸೈಡ್ ಇದೆಯಲ್ಲ, ಈ ಸೈಡಿಗೆ ಹಾಕ್ಬಿಟ್ಟು ಬೀನ್ಸ್ ಬೇಕಾದ್ರೆ ಹಾಕ್ಬೋದು, ಆಲ್ಸಂಡೆ ಹಾಕ್ಬೋದು, ತರಕಾರಿ ಯಾವ್ದು ಬೇಕಾದ್ರೆ ಹಾಕ್ಬೋದು ಸರ್. ಹೌದು,
ಈ ಸುತ್ತ ಬೆಡ್ ಸುತ್ತಮುಂದೆ ಯಾವ್ದಾದ್ರು ತರಕಾರಿ ಸೈಡ್ ಅಲ್ಲಿ ಅಂದ್ರೆ ಮಧ್ಯ ಹಾಕಕ್ಕಾಗಲ್ಲ, ಈ ಸೈಡ್ ಗ್ಯಾಪ್ ಅಲ್ಲಿ ಹಾಕ್ಬೋದು ಸರ್ ಅಷ್ಟೇನೆ, ಮತ್ತೆ ಇಲ್ಲೆಲ್ಲ ಹಾಕಕ್ಕಾಗಲ್ಲ. ಹಂಗೆ ಹಂಗೆ ಸರ್. ಅಂದಾಜು ಒಂದು ಎಕರೆಗೆ ಎಷ್ಟು ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಬರ್ಬೋದು ಸರ್ ನಿಮ್ಮ ಪ್ರಕಾರ? ಸರ್ ಅದು ಭೂಮಿ ಮೇಲೆ ಹೋಗುತ್ತೆ ಸರ್. ಹಾಂ, ನಮ್ಮ ಅನುಭವ ನಾನಷ್ಟು ಬೆಳೆದಿಲ್ಲ ಅಂದರೆ ಸರಾಸರಿ ಫಸ್ಟ್ ಸದ್ಯ ಬೆಳೆದಾಗ ಒಂದು 100-120 ಚೀಲ ಒಂದು ಅವರೇಜ್ ಬಂದಿತ್ತು ಸರ್. ಅಂದರೆ ನಾವು ಕೀಳಕ್ಕೆ ಆಗಲಿಲ್ಲ, ಕರ್ಗೋಯ್ತು ಅದು. 120 ಚೀಲ ಅಂತಂದರೆ ಒಂದು ಚೀಲ ಅಂದರೆ ಅದು 4 ತಿಂಗಳು ಆ ಲೆವೆಲ್ ಬಂದಿತ್ತು. ಅಂದರೆ ಅದು ಒಂದು ಚೀಲದಲ್ಲಿ ಎಷ್ಟು ಕೆ ಜಿ ಸರ್? ಒಂದು ಚೀಲ ಅಂದರೆ ಒಂದು ಚೀಲಕ್ಕೆ ಸರ್ 10-20 ಚೀಲದವರೆಗೆ ಬೆಳಿಬೋದು ಸರ್. ಅಂದರೆ ಒಂದು ಚೀಲ ಅಂದರೆ ಎಷ್ಟು ಕೆ ಜಿ ಇದು? ಅದು 60 ಕೆ ಜಿ ಬ್ಯಾಗು. 60 ಕೆ ಜಿ ಬ್ಯಾಗು, ಅಂಥದ್ದೊಂದು 120 ಬರುತ್ತೆ ಸರ್. ಮಾಡಿದ್ರೆ 10 ಚೀಲ ಹಾಕಿ 120-130 140 ಸರ್. ಅದೇ ನಿಮಗೆ ಇಳುವರಿ ಅಂದರೆ ಒಂದು ಚೀಲಕ್ಕೆ 60 ಕೆ ಜಿ ಒಂದು ಚೀಲ ಹಾಕಿದರೆ ನಿಮಗೆ 10 ಚೀಲ ಬರುತ್ತೆ, 15 ಚೀಲ ಬರುತ್ತೆ, 12 ಚೀಲ ಬರುತ್ತೆ, 20 ಚೀಲ ಬರೋದುಂಟು ಸರ್. 25 ಚೀಲದವರೆಗೂ ಬೆಳಿಬೋದು. ಓಕೆ, ನೀವು ಒಂದು ಚೀಲನ ನೀವು ನಾಟಿ ಮಾಡಿದ್ರೆ 1:10-15 ವರೆಗೂ ಬರುತ್ತೆ ಸರ್. ಈಗ ಆ ಮಾರುಕಟ್ಟೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಇದರದ್ದು ದರ ಕೂಡ ಭಾಳ ವ್ಯತ್ಯಾಸ ಆಗ್ತಿರತ್ತೆ ಸರ್. ಇದು ಒಂದು ಈ ಸೀಸನಲ್ಲೇ ಚೆನ್ನಾಗಿದೆ ಅಂತ ದರ ಬರುತ್ತೆ ಅಂತ ಯಾವ್ದಾದ್ರು ಇದೆಯಾ ಸರ್? ಇಲ್ಲ ಸರ್, ಯಾವುದೇ ಬೆಳೆಗೂ ಕಣ್ಣು ಹಿಡಿಯೋಕ್ಕಾಗಲ್ಲ ರೈತ. ಯಾಕಂತ ಸರ್, ಹಿಂಗೆ ಕಣ್ಣು ಹಿಡಿಯೋಕೆ ಹೋಗಿ ಮಲಗಿರೋದು ರೈತರುಗಳು. ನಾವು ರೈತ ಬರುತ್ತೆ, ರೈಟ್ ಬರುತ್ತೆ, ನಾಳೆ ಬರ್ತಂತ ಇಡ್ತೀವಿ, ಅದು ರೈಟ್ ಬರೋಕ್ಕಲ್ಲ. ಕೊಟ್ಟೈತೆ, ಕೊಟ್ಟು ಸ್ವಲ್ಪ ಟೈಮಲ್ಲಿ ರೈಟ್ ಬರುತ್ತೆ. ಅವ್ರು ರೈತನ ಏನಿರಲ್ಲ, ಇಷ್ಟೇ ಸರ್ ರೈಟಿಗೂ ವ್ಯತ್ಯಾಸ. ಇಷ್ಟೇ ವ್ಯತ್ಯಾಸ ಅಷ್ಟೇ ಸರ್. ಓಕೆ ಸರ್. ಸರ್, ಇಷ್ಟೊತ್ತು ನಮ್ಮ ಜೊತೆ ನಿಂತು ನಿಮ್ಮ ಕೃಷಿ ಅನುಭವ ಅಂದರೆ ಕಂಪ್ಲೀಟ್ ಆಗಿ ಸರ್, ನೀವು ಯಾವ ರೀತಿ ಕೂಲಿ ಆಳು ಮಾಡ್ಕೊತಾನೆ ಎಲ್ಲದರಲ್ಲೂ ಶ್ರಮ ಪಟ್ಕೊಂಡೇ ಬರ್ತಿರೋದು. ಅದೇ ಸರ್, ಶ್ರಮ ಪಟ್ಕೊಂಡೇ ನೀವು ಪೂರ್ತಿಯಾಗಿ ಮಾಡ್ತಾ ಅದರಲ್ಲೂ ಒಬ್ಬ ಸಣ್ಣ ರೈತರಾಗಿ ತುಂಬ ದೃಢವಾಗಿ ನೀವು ನಿಂತು ಅದರಲ್ಲೂ ನಿಮ್ಮಂಥ ರೈತರು ಅಂದರೆ ಯಾರು ಮಾಡಬೇಕು ಅಂತಿರ್ತಾರೆ ಅದರ ಸರ್ ಅವರಿಗೆ ಒಂದು ಮಾಹಿತಿಯನ್ನು ನೀಡಿರ್ತಿರ ಸರ್, ಈ ರೀತಿ ನಾವು ಮಾಡ್ಬೋದು ಅಂತ. ಹಾಗಾಗಿ ನಮ್ಮ ವಾಹಿನಿಯ ವತಿಯಿಂದ ಹಾಗೂ ನಮ್ಮ ವೀಕ್ಷಕರ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿ ನಾವು ಯಾವುದೇ ಒಂದು ಬೆಳೆನ ಕಷ್ಟಪಟ್ಟು ನಾವು ಅದನ್ನು ಬೆಳೆದ್ರೆ ನಮಗೆ ಖಂಡಿತ ಫಲ ಸಿಕ್ಕೇ ಸಿಗತ್ತೆ ಅಂತ ನಮ್ಮ ಎಚ್ ಆರ್ ಸತೀಶ್ ಅವರು ಸಹ ವಿಸ್ತಾರವಾಗಿ ಈ ಶುಂಠಿ ಬೆಳೆಯ ಕುರಿತು ಅದನ್ನು ಅದ್ರ ಜೊತೆಗೆ ಅವರ ಅನುಭವನ ಕೂಡ ಹೇಳಿದರು. ಅದೇ ರೀತಿ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ತಮಗೆ ತುಂಬ ಸೂಕ್ತವಾದ ಮಾಹಿತಿ ದೊರಕಿದೆ ಎಂದು ಭಾವಿಸುತ್ತಾ ಇಷ್ಟೊತ್ತು ತಮಗೆ ಈ ಕಾರ್ಯಕ್ರಮವನ್ನು ಒಂದು ಸುವಿಸ್ತಾರವಾಗಿ ಮಾಡಿ ಅದಕ್ಕೆ ಸುರುಳಿತಾಗಿ ಅನುವು ಮಾಡಿಕೊಟ್ಟಂತಹ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.